ಮಂಗಳ ಗೌರಿ ಪೂಜೆಗೆ ನಾನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ದೇವ್ರ ಪಾತ್ರ ಎಲ್ಲ ವಾಶ್ ಮಾಡಿ ಅದಾದ ನಂತರ ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ದೇವರನ್ನೆಲ್ಲ ಅಲಂಕಾರ ಮಾಡಿದ್ದೀನಿ. ಹಾಗೆ ಹೂವನ್ನೆಲ್ಲ ಜೋಡಿಸಿದ್ದೀನಿ. ಹಾಗೆ ಇಲ್ಲಿ ಮಂಗಳ ಗೌರಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಅರಿಶಿನದಲ್ಲಿ. ನಂತರ ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಸಜ್ಜಿಗೆ ಹಾಗೆ ತುಪ್ಪದ ದೀಪ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಂಗಳ ಗೌರಿ ಪುಸ್ತಕನೂ ಪೂಜೆಗೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕಪ್ಪಿಡೋದಕ್ಕೆ ಒಂದು ಸ್ಪೂನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನೈವೇದ್ಯಕ್ಕೆ ಸ್ವಲ್ಪ ಹಣ್ಣು ಹಾಗೆ 16 ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀನಿ.
ಮಂಗಳಗೌರಿ ವ್ರತ ನೀವು ಕೂಡ ಮಂಗಳಗೌರಿ ವ್ರತ ಆಚರಣೆ ಮಾಡಿದ್ರ ನಿಮ್ಮನೆಲ್ಲ ಹೇಗಾಯ್ತು ಪೂಜೆ, ನಿಮ್ಮನೆಲ್ಲ ಪೂಜೆ ಚೆನ್ನಾಗಾಯ್ತಾ, ಇದೆಲ್ಲ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮನೆ ಪೂಜೆನ ನೀವೆಲ್ಲ ನೋಡಿದ್ರಿ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಮಗಂತೂ ಪೂಜೆ ತುಂಬಾ ಖುಷಿ ಕೊಡ್ತು, ತುಂಬಾ ಚೆನ್ನಾಗಾಯ್ತು ಪೂಜೆ. ಅದಲ್ಲದೆ ನಾನು ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ಗಮನಿಸಿರ್ತೀರ ಅಂತ ಅನ್ಕೊತೀನಿ. ಪೂಜೆ ಮಾಡೋ ಸಮಯದಲ್ಲಿ ದೇವರ ಬಲಗಡೆಯಿಂದ ಹೂವು ಕೂಡ ಬಿತ್ತು, ಅದಂತೂ ನೋಡಿ ನನಗೆ ತುಂಬಾ ಏನಂತ ತುಂಬಾ ಖುಷಿಯಾಯಿತು, ಒಂಥರ ತುಂಬ ತೃಪ್ತಿ ಅನ್ನಿಸ್ತು. ಪೂಜೆ ಎಲ್ಲ ಮೊದಲೇ ಪೂಜೆ ಎಲ್ಲ ಮಾಡ್ತಾ ಇದ್ದಿದ್ದು ಒಂಥರ ತುಂಬಾ ಸಮಾಧಾನ ಇತ್ತು. ಅದರಲ್ಲೂ ಪೂಜೆ ಮಾಡೋ ಸಮಯದಲ್ಲೇ ದೇವರ ಬಲಗಡೆಯಿಂದ ಹೂ ಬಿತ್ತಲ್ವ, ಅದಂತೂ ತುಂಬಾ ಸಮಾಧಾನ ಅನ್ನಿಸ್ತು, ತುಂಬ ಖುಷಿಯಾಯಿತು ನನಗಂತೂ. ಸೊ ನಮ್ಮನೆ ಪೂಜೆ ಈ ರೀತಿಯಾಗಿತ್ತು. ಸೊ ನಿಮಗೆಲ್ಲ ಮಂಗಳಗೌರಿ ಪೂಜೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಮಗೆ ತಿಳಿದ ಮಟ್ಟಿಗೆ ನಾವು ಈ ಒಂದು ಪೂಜೆನ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಒಂದು ಲೈಕ್ ಶೇರ್ ಹಾಗೆ ಕಾಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಮಂಗಳಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ಲಾಗಲ್ಲಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.